ರಾಜ್ಯ ಬಿಜೆಪಿಯಲ್ಲಿ ಸಂಪುಟ ಸರ್ಜರಿಯದ್ದು ಜಪಾನ್ ನಡೀತಾ ಇದೆ ಸಿಎಂ ದೆಹಲಿ ಭೇಟಿ ಬೆನ್ನಲ್ಲೇ ಹೊಸ ದೋಸ್ತಿಗಳು ದೆಹಲಿಗೆ ದೌಡಾಯಿಸುವ ಪ್ರಯತ್ನ ಇಂದು ದೆಹಲಿಗೆ ತೆರಳಲಿದ್ದಾರೆ ಹೊಸ ದೋಸ್ತಿ ಕೆಲ ಸಚಿವರ ವಿರುದ್ಧ ಚಾರ್ಜ್ ಸಲ್ಲಿಸೋದು ಅನ್ನು ಸಲ್ಲಿಸುವುದು ಇವರ ಒಂದು ಪ್ರಯತ್ನ ಸಚಿವರ ವಿರುದ್ಧ ದೂರು ಕೊಡಲು ಹೊರ್ಟವರ್ ಯಾರು ಹಾಗಾದ್ರೆ ವರಿಷ್ಠರಿಗೆ ಕೊಡುವ ಚಾರ್ಜ್ ನಲ್ಲಿ ಯಾವ್ಯಾವ ಸಚಿವರ ಹೆಸರಿದೆ ಮತ್ತು ಏನೆಲ್ಲ ದೂರುಗಳು ಅವರ ವಿರುದ್ಧವಾಗಿ ಕೊಡಬಹುದು ರಾಜ್ಯ ಬಿಜೆಪಿಯಲ್ಲಿ ಕೆಲ ಸಚಿವರ ವಿರುದ್ಧ ಶಾಸಕರ ಏನಿದೆ ಅದು ಮುಂದುವರೆದಿದೆ ಕೆಲವರು ಫೋನ್ ರಿಸೀವ್ ಮಾಡಲ್ಲ ಇನ್ನೂ ಕೆಲವರು ಅವರ ಅಧಿಕಾರಿಗಳ ವಿರುದ್ಧ ಕಡೆಯಿಂದ ನಮ್ಮನ್ನ ಮಾತನಾಡಿಸ್ತಾರೆ ಅಧಿಕಾರಿಗಳು ಕೂಡ ಅಷ್ಟು ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಅನ್ನುವಂತಹ ಸಮಾಧಾನ ಹೈಕಮಾಂಡ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಹೊಸ ದೋಸ್ತಿಗಳು ಮುಂದಾಗಿದ್ದಾರೆ ಈ ಮೂಲಕವಾಗಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಸಚಿವರು ಯಾವ ರೀತಿಯಾಗಿ ತಮ್ಮ ಕಾರ್ಯವೈಖರಿ ಮತ್ತು ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಗಮನ ಸೆಳೆಯುವ ಪ್ರಯತ್ನ ಸಚಿವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಿರುವ ಯತ್ನಾಳ್ ಮತ್ತು ರೇಣುಕಾಚಾರ್ಯ ಒಂದು ಸಂದರ್ಭ ಬಂದ್ರೆ ನಾವು ಹೈಕಮಾಂಡ್ ಗಮನಕ್ಕೂ ತರ್ತೀವಿ ಅಂತ ಹೇಳಿದ್ರು ಹಾಗಾಗಿ ಇವತ್ತಿನಿಂದಲೇ ಆ ಕಸರತ್ತು ಆರಂಭ ಆಗಬಹುದು ಇಂದು ದೆಹಲಿಗೆ ಹೊರಟಿರುವ ಶಾಸಕ ಯತ್ನಾಳ್ ಮತ್ತು ರೇಣುಕಾಚಾರ್ಯ ದೆಹಲಿಯ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಸಮಯಾವಕಾಶವನ್ನು ಕೂಡ ಕೇಳಿದ್ದಾರೆ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ರನ್ನ ಭೇಟಿ ಮಾಡೋದು ಇವರ ಮೊದಲ ಆದ್ಯತೆ ಅವರನ್ನ ಭೇಟಿ ಮಾಡಿ ಸದ್ಯ ನಾಯಕತ್ವದ ವಿಚಾರದಲ್ಲಿ ಅಂದರೆ ಸಚಿವರ ಕಾರ್ಯವೈಖರಿಯ ವಿಚಾರದಲ್ಲಿ ಮತ್ತು ಉಳಿದವರು ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋ ವಿಷಯವಾಗಿ ಗಮನ ಸೆಳೆಯುವಂತಹ ಪ್ರಯತ್ನ ಆ ಮೂಲಕ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ವರಿಷ್ಠರಿಗೆ ತಲುಪಿಸ್ಲಿ ಅನ್ನುವಂತಹ ಒಂದು ಭಾಗದ ಪ್ರಯತ್ನ ಹದಿನೈದು ಸಚಿವರ ವಿರುದ್ಧ ಚಾರ್ಜ್ಶೀಟ್ ಸಲ್ಲಿಸಲಿದ್ದಾರೆ ಯತ್ನಾಳ್ ಮತ್ತು ರೇಣುಕಾಚಾರ್ಯ ಒಟ್ಟು ಹದಿನೈದು ಸಚಿವರು ನಮ್ಮ ಯಾವ ಕರೆಗಳಿಗೂ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಯಾವ ಒಂದು ಯೋಜನೆಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲ್ಲ ಆಯಾ ಇಲಾಖೆಗಳಲ್ಲಿ ಸರಿಯಾಗಿ ಕೆಲಸಗಳು ಸಾಕ್ತಾ ಇಲ್ಲ ಸಚಿವರ ಇಲಾಖೆಯ ಪ್ರಗತಿ ಕುಂಠಿತವಾಗಿದೆ ಜಿಲ್ಲೆಗೆ ಭೇಟಿ ನೀಡದ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಸಚಿವರು ಅನುದಾನ ಯೋಜನೆ ಕಾಮಗಾರಿಗಳಿಗೆ ಸ್ಪಂದಿಸದಿರುವುದು ಕೂಡ ಸದ್ಯ ಅವರ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ ಶಾಸಕರ ಕರೆ ಸ್ವೀಕರಿಸದಿರುವುದು ವಿಧಾನಸೌಧಕ್ಕೆ ಬರ್ತಿಲ್ಲ ಅನ್ನೋ ದೂರೇನಿದೆ ಈ ಎಲ್ಲಾ ವಿಚಾರವನ್ನ ವರಿಷ್ಠರ ಗಮನಕ್ಕೆ ತರಬೇಕು ಈ ಹೀಗೆ ಮುಂದುವರೆದ್ರೆ ಇವರ ಕಾರ್ಯವೈಖರಿ ಹೀಗೆ ಇದ್ರೆ ಜನರು ವಿರುದ್ಧವಾಗಿ ತಿರುಗಿ ಬೀಳ್ತಾರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಅಂದ್ರೆ ನಮಗೆ ಸಚಿವ ಸ್ಥಾನ ಕೊಡಿ ಅಂತಲ್ಲ ಬದಲಾಗಿ ಇದರಿಂದ ಪಕ್ಷಕ್ಕೆ ಯಾವ ರೀತಿಯಾಗಿ ಸಮಸ್ಯೆ ಆಗಬಹುದು ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಲಿಕ್ಕಾಗಿ ಭೇಟಿ ಮಾಡುವಂತಹ ಸಾಧ್ಯತೆ ಅರುಣ್ ಸಿಂಗ್ರ ಭೇಟಿ ಬಳಿಕ ಜೆ ಪಿ ನಡ್ಡಾ ಭೇಟಿಗೂ ಕೂಡ ಅವಕಾಶ ಸಿಕ್ಕರೆ ಅವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಲಿದ್ದಾರೆ ಯತ್ನಾಳ್ ರೇಣುಕಾಚಾರ್ಯ ಚಾರ್ಜ್ ನಲ್ಲಿ ಬಹುತೇಕ ಸಚಿವರುಗಳ ಹೆಸರುಗಳು ಇದ್ದು ಈ ಎಲ್ಲ ದೂರುಗಳನ್ನ ಪರಿಗಣಿಸುತ್ತಾ ಹೈಕಮಾಂಡ್ ಅಥವಾ ಅದನ್ನು ಕೂಡ ಒಂದು ಕಾಪಿ ಅಂತ ಪಕ್ಕಕ್ಕೆ ಎತ್ತಿಡುತ್ತಾ ಇದು ಯಕ್ಷ ಪ್ರಶ್ನೆ ಯತ್ನಾಳ್ ಮತ್ತು ರೇಣುಕಾಚಾರ್ಯ ಚಾರ್ಜ್ ಶೀಟ್ ಪರಿಗಣಿಸುತ್ತಾ ಹೈಕಮಾಂಡ್ ಇಲ್ವಾ ಮುಖ್ಯಮಂತ್ರಿಗಳು ಈ ವಿಷಯವಾಗಿ ಯಾವ ರೀತಿ ಪ್ರಸ್ತಾಪವನ್ನು ಮಾಡಬಹುದು ಅದೆಲ್ಲವನ್ನು ಕಾದು ನೋಡಬೇಕು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ ಮಸೂದ ಯತ್ನಾಳ್ ಮತ್ತು ರೇಣುಕಾಚಾರ್ಯ ಅವರು ತಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೋ ಅಥವಾ ಹೀಗೆ ಮುಂದುವರೆದ್ರೆ ಸರ್ಕಾರಕ್ಕೆ ಇದು ಡ್ಯಾಮೇಜ್ ಆಗಬಹುದು ಅನ್ನೋ ಸಂದೇಶ ರವಾನೆ ಮಾಡೋದ ಅವರ ಉದ್ದೇಶ ದಿವೇ ಈಗ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಚರ್ಚೆ ಮುನ್ನೆಲೆಗೆ ಬಂದಿದೆ ಮುಖ್ಯಮಂತ್ರಿ ದೆಹಲಿಗೆ ಹೋಗಿದ್ದಾರೆ ವರಿಷ್ಠರು ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ ಇಂಥ ಸಂದರ್ಭದಲ್ಲೇ ಹಲವು ಶಾಸಕರ ಆಕ್ಷೇಪ ಕೆಲವು ಸಚಿವರ ವಿರುದ್ಧ ಏನಿತ್ತು ಅದು ಈಗ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪ್ತಾ ಇರುವಂಥದ್ದು ಅಂದರೆ ಸುಮಾರು ಹದಿನೈದು ಸಚಿವರ ಕಾರ್ಯವೈಖರಿಗೆ ತುಂಬ ಜನ ಶಾಸಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ರು ಇತ್ತೀಚೆಗೆ ರೇಣುಕಾಚಾರ್ಯ ಅವರು ಕಟೀಲ್ ಮತ್ತು ಸಿಎಂ ಅವ್ರಿಗೂ ಕೂಡ ಮೌಖಿಕ ದೂರು ಕೊಟ್ಟಿದ್ರು ಅದಕ್ಕೂ ಮುಂಚೆ ಎಂ ಪಿ ಕುಮಾರಸ್ವಾಮಿ ಅವರು ಕೂಡ ಆರೋಪ ಮಾಡಿದರು ಶಾಸಕರ ಈ ದೂರು ಈಗ ಚಾರ್ಜ್ ಶೀಟ್ ರೂಪದಲ್ಲಿ ಹೈಕಮಾಂಡ್ ಅಂಗಳ ತಲುಪ್ತಾ ಇರುವಂಥದ್ದು ಇವತ್ತು ಸಂಜೆಗೆ ಶಾಸಕ ರೇಣುಕಾಚಾರ್ಯ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದೆಹಲಿಗೆ ಹೊರಡ್ತಾ ಇದ್ದಾರೆ ನಾಳೆ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿ ಸಚಿವರ ವಿರುದ್ಧ ಏನು ಆರೋಪ ಪಟ್ಟಿ ಇದೆ ಅದನ್ನ ಸಬ್ಮಿಟ್ ಮಾಡ್ತಾ ಇದಾರೆ ಈ ಸಚಿವರ ಕಾರ್ಯವೈಖರಿ ಸರಿ ಇಲ್ಲ ನಮಗೆ ಯಾವುದು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ ವಿಧಾನಸೌಧಕ್ಕೆ ಬರೋದಿಲ್ಲ ತಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ ಜಿಲ್ಲೆಗೂ ಕೂಡ ಬರೋದಿಲ್ಲ ನಾವು ಫೋನ್ ಮಾಡಿದ್ರೆ ಅವರು ಪಿ ಕೊಟ್ಬಿಡ್ತಾರೆ ಇವೇ ಮುಂತಾದ ಆರೋಪಗಳು ಆ ಚಾರ್ಜ್ ಶೀಟ್ ನಲ್ಲಿ ಫೈನಲ್ ಫೈಲ್ ಮಾಡಿರುವಂತದ್ದು ಜೊತೆಗೆ ಒಂದಷ್ಟು ಜನ ಸಚಿವರ ಹೆಸರುಗಳನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಮೂಲ ಬಿಜೆಪಿ ಸಚಿವರು ಇದ್ದಾರೆ ವಲಸಿಗ ಬಿಜೆಪಿ ಸಚಿವರು ಕೂಡ ಆ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇರುವಂತದ್ದು ನಾಳೆ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿ ತಮ್ಮ ಚಾರ್ಜ್ ಶೀಟ್ ಅವರ ಫೈಲ್ ಮಾಡ್ತಾ ಇದ್ದಾರೆ ಸಂಪೂರ್ಣ ಪುನಾರಚನೆ ಸಂದರ್ಭದಲ್ಲಿ ಈ ಸಚಿವರ ವಿರುದ್ಧ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಒಂದಷ್ಟು ಸಚಿವರನ್ನ ಕೈ ಬಿಡೋದಕ್ಕೆ ಸಂಪುಟದಿಂದ ಈ ಒಂದು ಆರೋಪ ಪಟ್ಟಿ ನೆರವಾಗುತ್ತಾ ಅನ್ನುವಂತಹ ಚರ್ಚೆಯು ಕೂಡ ನಡೀತಾ ಇರುವಂತ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದ್ದೆ ಅದರಲ್ಲಿ ಆ ಒಂದಷ್ಟು ಜನ ಸಚಿವರನ್ನ ಯಾರೆಲ್ಲ ಇಲಾಖಾವರು ನಿಷ್ಕ್ರಿಯರಾಗಿದ್ದಾರೆ ಶಾಸಕರಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಜೊತೆಗೆ ಸಂಘಟನೆ ಮಾಡ್ತಾ ಇಲ್ಲ ಅಂತವ್ರನ್ನ ಕೈ ಬಿಡಬೇಕು ಸಂಪುಟದಿಂದ ಅನ್ನುವಂತಹ ಚರ್ಚೆ ನಡೀತಾ ಇದೆ ಅದಕ್ಕೆ ಈ ಒಂದು ಚಾರ್ಜ್ ಶೀಟು ಹೆಲ್ಪ್ ಕೂಡ ಆಗಬಹುದು ಹೈಕಮಾಂಡ್ ಯಾವ ರೀತಿ ಪರಿಗಣಿಸುತ್ತೆ ನಿಜಕ್ಕೂ ಪರಿಗಣಿಸಿ ಒಂದಷ್ಟು ಸಚಿವರನ್ನ ಕೈ ಬಿಡುತ್ತಾ ಕಾದ್ ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇವತ್ತು ಮತ್ತೆ ನಾಳೆ ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆ ನಡೆಯುತ್ತೆ ಬಹಳ ಪ್ರಮುಖ ಪ್ರಾಮುಖ್ಯತೆ ಪಡ್ಕೊಂಡಿರುವಂತದ್ದು ಬಹಳ ಕುತೂಹಲ ಮನೆ ಮಾಡಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ